ನಮಸ್ಕಾರ ಮುರಳಿ ಅವರೇ. ನಮಸ್ತೆ, ಹೇಳ್ರಿ ಸರ್. ನಿಮ್ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಮುರಳಿ ಅಂತ. ನಾವು ಇಲ್ಲಿ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನವರು. ನಮ್ದು 4 ಎಕರೆ ಅಡಿಕೆ ತೋಟ ಇದೆ. ನಾವು ಈ ಕಡೆ ಮಳೆ ಸ್ವಲ್ಪ ಕಮ್ಮಿ ಆಗಿದ್ರಿಂದ ಹೊರಗಡೆ ಇಂದ ನೀರ್ ತರ್ಸ್ಕೊಂಡ್ ಟ್ಯಾಂಕರ್ ಮುಖಾಂತರ ನೀರ್ ಬಿಡ್ತಾ ಇದೀವಿ. ಹೌದು, ನಾನು ನ್ಯೂಸ್ ನೋಡಿದೆ ಇವತ್ತು. ಹೊಸದುರ್ಗ ಮತ್ತೆ ಚಿತ್ರದುರ್ಗ ಸೈಡ್ ಸಾಕಷ್ಟು ನೀರಿನ ಅಭಾವ ಆಗೈತೆ. ಹ್ಞೂ ಸರ್, ಬಹಳ ಅಭಾವ ಆಗ್ಬಿಟ್ಟಿದೆ ಸರ್. ಈಗ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರಿ ತೋಟಗಳೆಲ್ಲ? ಏನಿಲ್ಲ ಸರ್, ಅದು ಟ್ಯಾಂಕರ್, ಒಂದು ಟ್ಯಾಂಕರ್ ಬಂದ್ಬಿಟ್ಟು 150 ರೂಪಾಯಿ. 150 ರೂಪಾಯಿ ಒಂದು ಟ್ಯಾಂಕರ್? ಒಂದ್ ಟ್ಯಾಂಕರ್ ಅನ್ನ ನೀರ್ ತಗೊಂಡ್ ಬಂದ್ಬಿಟ್ಟು ನಾವು ಇಲ್ಲಿ ಕೊಳವೆ ಬಾವಿ ತರ ಮಾಡ್ಕೊಂಡಿದ್ವಿ, ತೊಟ್ಟಿ ತರ. ಒಂದ್ 4-5 ಟ್ಯಾಂಕರ್ ತುಂಬಿಸ್ಕೊಂಡ ಅದನ್ನ ಡ್ರಿಪ್ ಮುಖಾಂತರ ಎಲ್ಲಾ ಗಿಡಗಳಿಗೆ ಹರಿಸ್ತಿದೀವಿ ಸರ್. ಅಂದ್ರೆ ಒಂದ್ ಟ್ಯಾಂಕರ್ ನ ಎಷ್ಟು ಗಿಡಗಳಿಗೆ ಹಾಯಿಸ್ಬೋದು ನೀರು ಚೆನ್ನಾಗಿ ಹಾಯಿಸಿದ್ರೆ? ಒಂದು ಟ್ಯಾಂಕರ್ ಒಟ್ಟು 5 ಟ್ಯಾಂಕರ್ ಇಂದ ಒಂದು 1.5 ಎಕರೆ ಹರಿಸ್ಬೋದು. 8 ಟ್ಯಾಂಕರ್ ಇಂದ 1.5 ಎಕರೆ. 1.5 ಎಕರೆ ಹಾಯಿಸ್ಬೋದು. ಎಷ್ಟು ದಿವಸ ಬರ್ತದೆ? ಇಲ್ಲ, ವಾರಕ್ಕೊಂದ್ಸಲಿ ಮಾಡ್ಲೇಬೇಕು ಸರ್, ಈ ಬಿಸಿಲಿಗೆ, ಈ ಕ್ಲೈಮೇಟಿಗೆ. ಇಲ್ಲ, ಒಂದು ವಾರಕ್ಕೊಂದ್ಸಲಿ ಬೇಕೇ ಬೇಕಾಗುತ್ತದೆ. ಈ ಟ್ಯಾಂಕರ್ ಇಂದ ನೀರು ಹೊಡಿತಾರೆ, ಅವ್ರ ಎಲ್ಲಿ ನೀರು ಹೊಡಿತಾರೆ? ಅವರು ಇದು ಇಲ್ಲ, ನೀರು ಬೋರ್ಗಳು ಅದಕ್ಕಂತಾನೆ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂದ್ರೆ ನೀರ್ ಇವಾಗ ಏನ್ ಗೊತ್ತಾ, ಇವಾಗ ರೋಡ್, ತಾರ್ ರೋಡ್ಗಳು ಮಾಡೋದಕ್ಕೆ ಕಾಂಟ್ರಾಕ್ಟರ್, PW ಕಾಂಟ್ರಾಕ್ಟರ್ಗಳಿಗೆ ನೀರ್ ಕೊಡೋದು. ಇವಾಗ ತಾರ್ ರೋಡ್ಗಳು, ರಸ್ತೆಗಳಿಗೆ, ಅದಕ್ ನೀರ್ ಕೊಡಕ್ಕಂತಾನೆ ಸಪ್ರೇಟ್ ಬೋರ್ಗಳು ಮೊದ್ಲೇ ತರಿಸ್ಕೊಂಡ್ ಇಟ್ಕೊಂಡು ಇರಂತ ನೀರ್ಗಳನ್ನ ರೈತರಿಗೆ ಕೊಡ್ತಾ ಇದಾರೆ ಸರ್. ಈಗ ನಿಮ್ದು 4 ಎಕರೆ ಐತಲ್ಲ ಮುರುಳಿಯಲ್ಲಿ? 4 ಎಕರೆ ಇದೆ ಸರ್. ಅಲ್ಲಿ ಈಗ ಬೋರ್ವೆಲ್ ಹಾಕ್ಸಿದ್ರೆ ಮತ್ತೆ? ಮತ್ತೇನ್ ಹಾಕ್ಸಿಲ್ಲ ಸರ್, ಮತ್ತೇನ್ ಹಾಕ್ಸಿಲ್ಲ. ಈ ಬೀ ಆಗ ನಮ್ಮ ಅಕ್ಕ ಪಕ್ಕದವ್ರೆಲ್ಲ ಹಾಕ್ಸಿ 400 ಅಡಿ 500 ಅಡಿ ಎಲ್ಲ ಕೊರ್ಸಿದ್ದಾರೆ. ನೀರ್ ಇಲ್ದಿದ ಕಾರಣ ಯಾರು ಹಾಲ ಕೊರ್ಸಕ್ ಇಷ್ಟ ಪಡ್ತಿಲ್ಲ ಸರ್. ನೀವೇನು ಕೊರಿಸಿಲ್ಲ? ಇಲ್ಲ ಸರ್, ನಾವೇನ್ ಕೊರ್ಸಿಲ್ಲ. ನಮ್ಮದು 2 ಬೋರ್ ಇದ್ವು, ಅದರಲ್ಲಿ ಒಂದ್ರಲ್ಲಿ ಸಣ್ಣಗ್ ಬರ್ತಿದಾವೆ, ಇನ್ನೊಂದಿಲ್ಲ. ನಾವು ಈ ತರ ಮಾಡಿಸ್ತೀವಿ, ಇನ್ನ ಒಂದ್ ತಿಂಗಳು ತಿಂಗಳ ಮಳೆ ಬರುತ್ತೆ ಅಂತ ಕಾಯ್ತಾ ಇದೀವಿ. ಅಂದ್ರೆ ಈಗ ರೀಸೆಂಟ್ ಆಗಿ 1-2 ಸರಿ ಮಳೆ ಆಯ್ತು. ಆ ಮಳೆ ಆಯ್ತಾ ನಿಮ್ ಕಡೆ? ಇಲ್ಲ, ನಮ್ ಕಡೆಗೆ ಏನಿಲ್ಲ ಸರ್. ಈ ಕಡೆ ದಾವಣಗೆರೆ ತನಕ ಆಗಿದೆ ಸರ್, ಈ ಕಡೆ ಚಿತ್ರದುರ್ಗ ಡಿಸ್ಟಿಕ್ ನ ಎಲ್ಲೂ ಮಳೆನೇ ಇಲ್ಲ ಸರ್. ಮಳೆ ಇಲ್ಲ. ಬಿಸಿಲು 41 ಡಿಗ್ರಿ ಇದೆ ಸರ್ ಇವತ್ತು. 41 ಡಿಗ್ರಿ. ಅಲ್ಲಿ ಅಂದ್ರ ಬೇರೆ ರೈತರು ಅವೆಲ್ಲ ತೋಟಗಳು ಒಣಗ್ಯಾವ? ಎಲ್ಲ ತೊಡಟುಗಳು, ಈರುಳ್ಳಿ, ರಾಗಿ ಎಲ್ಲ ಒಣಗೋಗ್ಬಿಟ್ಟಿದೆ ಸರ್. ಮೇನ್ ನಮ್ ಕ್ರಾಪ್ ಕಡೆ ಈರುಳ್ಳಿನೇ ಮೇನ್, ನಮ್ಮ ಈ ಕಡೆ ಚಿತ್ರದುರ್ಗ ಡಿಸ್ಟಿಕ್ ಈರುಳ್ಳಿ ಅಂದ್ರೆ ಫೇಮಸ್. ಈರುಳ್ಳಿನೂ ಸಮೇತ ಎಲ್ಲ ಒಣಗಿದಾವೆ, ಎಲ್ಲ ರೈತರು ಕಂಗಾಲಾಗಿ ಮನೆಯಲ್ಲಿ ಕುತ್ಕೊಂಡಿದೆ ನೋಡಿ. ಈಗ ಅಂದ್ರೆ ಕುಡಿಯ ನೀರು ಸಮೇತ ಪರಿಸ್ಥಿತಿ ಆಗತ್ತೆ ಈ ಕಡೆ. ಅಲ್ಲ, ಮೇನ್ ಕ್ರಾಪ್ ಈರುಳ್ಳಿ, ಮತ್ತೆ ಯಾವ್ದು ಬೆಳಿತೀರಿ? ಶೇಂಗಾ, ಶೇಂಗಾ ಸಹ ಇದ್ದಿದ್ದು ಪ್ರೆಸೆಂಟ್. ಶೇಂಗಾ ನೀರ್ ಬೇಕು, ಚೆನ್ನಾಗ್ ಬೇಕು. ಅಲ್ಲ, ಶೇಂಗಾ ಮಳೆಗ್ ಬೆಳಿತಿದ್ರು ಸರ್. ಇಲ್ಲಿ ಎಲ್ಲ ರಾಗಿ, ಈರುಳ್ಳಿನೇ ನಮ್ ಕಡೆ ಪ್ರಮುಖ ಬೆಳೆಗಳು. ಈಗ ಪ್ರೆಸೆಂಟ್ ಕುಡಿಯೋ ನೀರಿಗೆಲ್ಲ ಏನ್ ಮಾಡ್ತಾ ಇದೀರಿ? ಕುಡಿಯೋರಿಗೆ ತೊಂದ್ರೆ ಇಲ್ಲ ಸರ್, ಇಲ್ಲಿ ಊರಲ್ಲಿ ಏನೋ ಚೆನ್ನಾಗ್ ಬರ್ತಿದಾರೆ ಸರ್. ಇವಾಗ ಪ್ರೆಸೆಂಟ್ ಏನ, ಅಲ್ಲ ನಿಮ್ಮ 2 ದಿನಕ್ಕೊಂದ್ಸಲ ಬಿಡ್ತಿದಾರೆ. ನಿಮ್ಮ ಏರಿಯಾ ಬಿಟ್ಟು ಬೇರೆ ಕಡೆಗೆ? ಬೇರೆ ಕಡೆಗೆಲ್ಲ ಅದೇ ಸರ್, ಮಾಮೂಲು ಏನೇನೋ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗ್ ಮಾಡ್ತಿದಾರೆ ಸರ್. 3 ದಿನಕ್ಕೊಂದ್ಸಲಿ, 4 ದಿನಕ್ಕೊಂದ್ಸಲಿ ಈ ತರ ಮಾಡ್ತಿದಾರೆ ಸರ್. ಮತ್ತೆ ಈ ಅಡಿಕೆ, ವಿಶೇಷವಾಗಿ ಅಡಿಕೆ ತೋಟಗಳಿಗೆ ಏನಾರ ತೊಂದರೆ ಆಗಿದೆ ಅಲ್ಲಿ? ಇಲ್ಲ, ಅಡಿಕೆ ತೊಂಟೆಗಳಿಗೆ ಏನಂದ್ರೆ ಈ ಸಲ ಹೋದ್ಸಲಿ ಮಳೆ ಚೆನ್ನಾಗಿ ಆಗಿರೋದಕ್ಕೆ ಬಹಳ ಜನ ಹಾಕಿದ್ರು ಸರ್. 80-90 ಹೆಕ್ಟೇರ್ ಅಡಿಕೆ ನಾಟಿ ಆಗಿತ್ತು ಸರ್ ಈ ಸಲ, ಹೋದ್ದು 1-8 ತಿಂಗಳೊಳಗೆ. ಇವಾಗ ಈ ತರ ಮಳೆ ಕೈ ಕೊಟ್ಟಿದೆ, ಕನಿಷ್ಠ ಅಂದ್ರೆ 40 ಹೆಕ್ಟೇರ್ ಎಲ್ಲ ಹೋಗುತ್ತೆ ಅನ್ಕೊಂಡಿದೀನಿ. ಹೌದಾ? ಇನ್ನೊಂದ್ 40 ಹೆಕ್ಟೇರ್ ದುಡ್ಡು ಇದ್ದಂತಾರು, ಅನುಕೂಲ ಇದ್ದಂತಾರು, ಏನೋ ಉಳಿಸ್ಕೊಂತಾರೆ. ಈ ಸಾಮಾನ್ಯ ರೈತರು, ಬಡ ಜನ, ಅವರೆಲ್ಲ ಕಷ್ಟ ಐತಿ. ಹೌದು. ಥ್ಯಾಂಕ್ಸ್ ಮುರಳಿ, ಅಲ್ಲಿ ಮಾಹಿತಿ ಕೊಡೋದಕ್ಕೆ. ಥ್ಯಾಂಕ್ ಯು ಸರ್.